Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮಜ್ಜಿಗೆ ಹಾಕ್ಬಿಟ್ಟು ದೋಸೆ ಹೇಗಪ್ಪ ಮಾಡೋದು, ಮಜ್ಜಿಗೆ ದೋಸೆ ಅಂತ ಹೇಗಂತ ಹೇಳ್ಕೊಡ್ತೀನಿ. ಸಮ್ಮರಲ್ಲಿ ತಿಂದರೆ ತುಂಬ ಒಳ್ಳೆಯದು. ನೋಡಿ, ಸೋನಾ ಮಸೂರಿ ಅಕ್ಕಿ ಒಂದು ಕಪ್ಪು ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ ಬೌಲಲ್ಲಿ. ಮತ್ತು ಮೆಂತ್ಯ ಕಾಳಿರುತ್ತಲ್ಲ ಅದು ಅರ್ಧ ಟೀ ಸ್ಪೂನು, ಅದನ್ನು ವಾಶ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಅದಕ್ಕೆ ಹಾಕಿದೆ ನೋಡಿ. ಈಗ ಅದಕ್ಕೆ ಅರ್ಧ ಕಪ್ಪು ಮಜ್ಜಿಗೆಯನ್ನು, ಹುಳಿ ಬೇಡ, ಸಿಹಿ ಮಜ್ಜಿಗೆನೇ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿ ಅದನ್ನು ನೆನೆಸಿಡಿ 3 ಗಂಟೆ ಕಾಲ. 3 ಗಂಟೆ ಕಾಲ ಆದಮೇಲೆ ಅದನ್ನು ಒಂದು ಮಿಕ್ಸಿ ಬೌಲಿಗೆ ಹಾಕ್ಕೊಳ್ಳಿ. ಅಡಿಷ್ನಲ್ ನೀರು ಹಾಕೋಬೇಕಂತಲೇ ಇಲ್ಲ, ಅದು ಇದೆಯಲ್ಲ ಮಜ್ಜಿಗೆ ಎಷ್ಟಿದೆಯಲ್ಲ ಅದರಲ್ಲೇ ಅದು ಗ್ರೈಂಡ್ ಆಗ್ಬಿಟ್ಬಿಡುತ್ತೆ. ಅದಕ್ಕೆ ಇವಾಗ 2 ಟೀ ಸ್ಪೂನು ತೆಂಗಿನಕಾಯಿ ಹಾಕ್ಕೊಳ್ಳಿ, ಫ್ರೆಶ್ ಗ್ರೇಟೆಡ್ ಕೋಕೋನಟ್ಟು. ಮತ್ತು ಅದಕ್ಕೆ ಇವಾಗ ನೋಡಿ ಅವಲಕ್ಕಿ ತೋರಿಸ್ತಾ ಇದ್ದೀನಿ, ತೆಳು ಅವಲಕ್ಕಿ ಇದು, ಅರ್ಧ ಕಪ್ಪು. ಅದು ನೋಡಿ 5 ನಿಮಿಷ ನೆನೆಸಿದ್ರೆ ಸಾಕು, ಅದು ನೆನೆಸಿದ್ದ ಅವಲಕ್ಕಿ ನೋಡಿ ಅದನ್ನು ಹಾಕ್ತಾ ಇದ್ದೀನಿ, ಸೇಮ್ ಅವಲಕ್ಕಿ. ನಿಮ್ಗೆ ಅದು ಯಾವುದು ಅಂತ ತೋರಿಸೋಕ್ಕೋಸ್ಕರ ಮುಂಚೆನೇ ತೋರಿಸಿದ್ದು. ಈಗ ಮುಚ್ಚಳ ಮುಚ್ಚಿಬಿಟ್ಟು ಅದನ್ನು ಫೈನಾಗಿ ಗ್ರೈಂಡ್ ಮಾಡಿ. ಈ ಮಜ್ಜಿಗೆ ದೋಸೆ ಇರುತ್ತಲ್ಲ ಇದು ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ನಿಮಗೆ 10 ರಿಂದ 12 ದೋಸೆ ಆಗುತ್ತೆ ಈ ಮೆಜರ್ಮೆಂಟಲ್ಲಿ. ಈಗ ನೋಡಿ, ರುಬ್ಬಿದ್ದ ಹಿಟ್ಟನ್ನ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಒಂಚೂರು ಮಿಕ್ಸಿ ತೊಳೆದ ನೀರು ಹಾಕ್ಕೋಬೋದು. ಇವಾಗ 1/3 ಟೀ ಸ್ಪೂನು ಉಪ್ಪು ಹಾಕ್ಕೊಳ್ಳಿ ಅದಕ್ಕೆ. ಮತ್ತು ಬೆಲ್ಲ ಕಟ್ ಮಾಡಿಟ್ಟಿದ್ದೀನಿ, 1/3 ಕಪ್ಪು ಅದನ್ನು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಜಸ್ಟ್ ಮಿಕ್ಸ್ ಕೊಟ್ಟರೆ ಸಾಕು, ಅದನ್ನು ರಾತ್ರಿ ಅದು ತನ್ನಪಾಟಕ್ಕೆ ತಾನೇ ಕರ್ಕೊಂಡು ಸೆಟ್ ಆಗಿಬಿಡುತ್ತೆ ಬೆಳಿಗ್ಗೆಗೆ. ಇವಾಗ ಅದನ್ನು ಲಿಡ್ ಕ್ಲೋಸ್ ಮಾಡಿ ಫರ್ಮೆಂಟ್ ಮಾಡೋಕ್ಕಿಡಿ ಒಂದು 7 to 8 ಅವರ್ಸು. ಇವಾಗ ರ್ಯಾಪ್ ತೆಗೀರಿ ನೋಡಿ, ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಇವಾಗ ಒಂದು ಮಿಕ್ಸ್ ಕೊಡ್ತೀನಿ ನೋಡಿ, ಅವಾಗ ಗೊತ್ತಾಗುತ್ತೆ ಚೆನ್ನಾಗಿ ನೋಡಿ. ಇವಾಗ ಒಂದು ಮಿಕ್ಸ್ ಕೊಡ್ತಾ ಇದ್ದೀನಿ ನೋಡಿ, ನಿಮ್ಗೆ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ ಗೊತ್ತಾಗುತ್ತೆ ನೋಡಿದ್ರಲ್ಲ. ಫಾಲಿಂಗ್ ಕನ್ಸಿಸ್ಟೆನ್ಸಿ ಇದೆ ನೋಡಿ ಹಿಟ್ಟು. ಅದಕ್ಕೆ ಏನು ನೀವು ಇವಾಗ ಅಡ್ಜಸ್ಟ್ ಮಾಡ್ಬೇಕಂತಿಲ್ಲ, ನೀರು ಹಾಕ್ಬೇಕಂತಿಲ್ಲ. ಒಂದೊಂದು ಸರ್ತಿ ರುಬ್ಬಿದ್ದು ದಪ್ಪ ಆದರೆ ಹಾಕಬೇಕಾಗತ್ತೆ. ಇವಾಗ ನೋಡಿ, ದೋಸೆ ಕಾವಲಿ ಆಲ್ರೆಡಿ ಕಾದಿದೆ. ಅದಕ್ಕೆ ಒಂಚೂರು ತುಪ್ಪ ಹಾಕ್ಬಿಟ್ಟು ಒಂದು ಇದಿರುತ್ತಲ್ಲ ಕೋಕೋನಟ್ ಕಾಯಿರು, ಅದನ್ನು ಒದ್ದೆ ಮಾಡ್ಕೊಂಡು ಅದರಿಂದ ಚೆನ್ನಾಗಿ ರಬ್ ಮಾಡ್ಕೊಳ್ಳಿ. ಈಗ ಒಂದೇ ಒಂದು ಸೌಟು ಮತ್ತೊಂದು ಚುಟ್ಕಿ ಹಾಕ್ಬಿಟ್ಟು ತುಂಬ ಹರಡಕ್ಕೆ ಹೋಗ್ಬಿಡಿ. ಜಸ್ಟ್ ಒಂದು ಟಚ್ ಕೊಟ್ಟರೆ ಸಾಕು, ಅದು ಸ್ಪ್ರೆಡ್ ಆಗಿಬಿಡತ್ತೆ. ಆಯ್ತಲ್ಲ, ಇವಾಗ ಕವರ್ ಆ್ಯಂಡ್ ಕುಕ್ ಮಾಡಿ ಲೋ ಫ್ಲೇಮಲ್ಲಿ, ಮೀಡಿಯಮ್ ಲೋ ಅಡ್ಜಸ್ಟ್ ಮಾಡ್ಕೊಂಡಿಡಿ. ಇವಾಗ ನೋಡಿ, ಹೋಲ್ಸ್ ಇಷ್ಟು ಚೆನ್ನಾಗಿ ಬಿದ್ದಿದೆ ನೋಡಿದ್ರೆ ಪೂರ್ತಿ. ಇವಾಗ ಇನ್ನೂ ಕುಕ್ ಆಗೋದು ಬಾಕಿ ಇದೆ, ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಅದಕ್ಕೆ ಮೇಲ್ಗಡೆಯಿಂದ. ಇನ್ನೂ ಒಂದು 1/2 ನಿಮಿಷ ತನಕ ಕವರ್ ಆ್ಯಂಡ್ ಕುಕ್ ಮಾಡಿ. ಇವಾಗ ನೋಡಿ ಆಗಿದೆಯಾ ಅಂತ ನೋಡಿ. ಇವಾಗ ಡೆಫಿನೆಟ್ಲಿ ಕುಕ್ ಆಗಿಬಿಟ್ಟಿದೆ. ಅದನ್ನು ತೆಗೀಲಿ. ಇವಾಗ ತೆಗಿಲಿಕ್ಕೆ ಜಸ್ಟ್ ಒಂದು ಸತಿ ಎಲ್ಲ ಕಡೆಯೂ ಒಂದು ರಿಮೂವ್ ಮಾಡ್ಕೊಳ್ಳಿ ಎಲ್ಲ ದೋಸೆಯನ್ನು. ಒಂದು 2ನೇದು 3ನೇದು ದೋಸೆ ಆಗಿದ್ದರಿಂದ ಒಂಚೂರು ಆಮೇಲೆ ಏನಿಲ್ಲ, ದೋಸೆ ಹಾಕಿ ಬೆಲ್ಲ ಹಾಕಿದ್ರಿಂದ ಆಮೇಲೆ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ರಿಮೂವ್ ಮಾಡೋಕೆ ಬಂದ್ಬಿಟ್ಟು ನೋಡಿದ್ರ ನೋಡಿ, ಬ್ಯಾಕ್ ಸೈಡ್ ನೋಡಿ ಕುಕ್ ಆಗಿದೆ, ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ಯಮ್ಮಿ ಇದು ಬಟರ್ಮಿಲ್ಕ್ ದೋಸೆ ರೆಡಿ ಆಯಿತು. ಇವಾಗ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಇದನ್ನು ಚಟ್ನಿ ಜೊತೆಗೆ, ಚಟ್ನಿ ಪುಡಿ ಜೊತೆಗೆ, ಬೆಣ್ಣೆ ಜೊತೆಗೆ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಲೇಟರ್, ಬಾಯ್.